ಅಕ್ಕಿ ನೂರಿರ್ಲಿ ಇನ್ನೂರಿರ್ಲಿ, ಅಕ್ಕಿ ನೂರಿರ್ಲಿ ಇನ್ನೂರಿರ್ಲಿ, ಮನ್ಸು ನೀಟ್ ಇರ್ಲಿ, ಬೇಜಾನ್ ಫ್ರೆಂಡ್ಸ್ ಇರ್ಲಿ. ಅಷ್ಟೇ ಫ್ರೆಂಡ್ಸ್, ಆಮೇಲೆ ಬಂದ್ರೆ ನಾನು ಚಿಕ್ಕ ವಯಸ್ಸಿಂದಾನೆ ಒತ್ತೂರಲ್ಲಿ ಬಂದಿದ್ದೀನಿ, ಒತ್ತೂರು ಮಾಡಿದ್ಮೇಲೆ ಅದಕ್ಕೆ ಶರ್ವಣ ಸಾವು ಸೇಫ್ ಅಲ್ಲ ಬರ್ಬೇಕಂತ ಕೇಳ್ಬಿಡ್ತೀನಿ. ಶರ್ವಣ ಸಾವು ಮೊದ್ಲಿಂದಾನು ಅಷ್ಟೇ ನಮಗೆವರೆಗೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇದು ವರ್ಲ್ಡ್ ಕಪ್ ಟೂರ್ನಮೆಂಟ್ ತುಂಬಾ ಖುಷಿ ಆಗಿರ್ಲಿ, ಹ್ಯಾಪಿ ಆಗಿರ್ಲಿ, ಸಂತೋಷ ಆಗಲಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ನಮ್ಮ ಪಾರಿಗೋಳ ಶೋಕಿ ಫ್ರೆಂಡ್ಸ್, ಪಾರಿಗೋಳ ಇವಾಗ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಸಾಲ ಹೇಳಿದ್ರು, ಮತ್ತೆ ಚಂದ್ರಣ್ಣ ಅವ್ರ ಸಾಲ ಮಾತಾಡಿದ್ರು. ನಮ್ಮ ಪಾರಿಗೋಳ ಶೋಕಿ ಬಂದು ಮಾಮೂಲಿ ಶೋಕಿ ಅಲ್ಲ, ಆ ಕುದುರೆ ಟ್ರೈನ್ ಮಾಡಿ ಓಡಿಸ್ತಾರಲ್ಲ ಜಾಕಿ, ಅವನು ಟ್ರೈನ್ ಮಾಡುವಾಗಲೇ ಅವನಿಗೆ ಗೊತ್ತಿರತ್ತೆ ಕುದುರೆ ಮೇಲೆ ಕೂತ್ಕೊಂಡಿದ್ರೆ ಅದು ಎಷ್ಟು ಹೆಂಗ್ ಓಡಿಸ್ಬೇಕು, ಟ್ರಿಕ್ಸ್ ಕಲ್ಕೊಂಡಿರ್ತಾನ ಅವನು. ಆದ್ರೆ ನಮ್ಮ ಪಾರಿಗೋಳ ಶೋಕಿನಲ್ಲಿ ಅಕ್ಕಿ ಬಿಟ್ಟ ಮೇಲೆ ಆಕಾಶದಲ್ಲಿ ಒಂದ್ ಶೋಕ್ದಾರ್ಗೆ ಗೊತ್ತಿರತ್ತೆ ಅದು ಅಕ್ಕಿ ಎಷ್ಟು ಗೊತ್ತಾಗತ್ತೆ ಅಂತ. ನಾನು ತುಂಬಾ ನೋಡಿದೀನಿ ಫ್ರೆಂಡ್ಸ್, ಶೋಕ್ದಾರ್ಸ್ ಅಕ್ಕಿ ಮನೆ ಹತ್ರ ಬಂದು ಗೇಟ್ಲಿ ಮಾಡಿದ್ರೆ ಹೇಳ್ಬಿಡ್ತಾರೆ, ಸರ್ ಸ್ವಲ್ಪ ನೋಡ್ಕೊಳ್ಳಿ ಇದು ಫಿನಿಶಿಂಗ್ ಮಾಡತ್ತೆ ಇವಾಗ ಅಂತಾರೆ. ಅಕ್ಕಿ ಬಂದಿ ಮನೆ ಹತ್ರ ಒಂದ್ ನಾಲ್ಕು ಗೇಟ್ ಹೊಡೆದಿ ಮುಂದೆ ಹೋದ ತಕ್ಷಣ, ಸರ್ ಓಕೆ ಸರ್ ಹೋಯ್ತು ಇವಾಗ ಪಲ್ಲ ಹೋಗುತ್ತೆ ನೋಡಿ ಅಂತಾರೆ. ಆ ತರ ನಮ್ ಶೋಕಿ, ಈ ಶೋಕಿ ಯಾವಾಗೂ ಬೆಳೆಸಣ ಎಲ್ಲರೂ ಸೇರಿ, ಅದಕ್ಕೋಸ್ಕರನೇ ಈ ಶೋಕಿ ಅನ್ನೋದು. ಈ ಶೋಕಿನಲ್ಲಿ ಏನಿದೆ ಅಂದ್ರೆ ಫ್ರೆಂಡ್ಸ್, ಒಂದೇ ಮಾತು ಏನಂದ್ರೆ ಅಕ್ಕಿ ನೂರಿರ್ಲಿ ಇನ್ನೂರಿರ್ಲಿ, ಅಕ್ಕಿ ನೂರಿರ್ಲಿ ಇನ್ನೂರಿರ್ಲಿ, ಮನ್ಸ್ ನೀಟ್ ಇರ್ಲಿ, ಬೇಜಾನ್ ಫ್ರೆಂಡ್ಸ್ ಇರ್ಲಿ, ಅಷ್ಟೇ ಫ್ರೆಂಡ್ಸ್. ಆಮೇಲೆ ಬಂದ್ರೆ ನಾನು ಚಿಕ್ಕ ವಯಸ್ಸಿಂದಾನೆ ಒತ್ತೂರಲ್ಲಿ ಬೆಳೆದಿದ್ದೀನಿ. ನಮ್ಮ ಒತ್ತೂರು ಟೂರ್ನಮೆಂಟ್ ರವಿಯವರು ಬಂದ್ಬಿಟ್ಟು ನಡೆಸ್ತಾ ಇದ್ದಾರೆ. ಅವ್ರ ಬಗ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ನೋಡಿರೋದು ಅವ್ರ ಮನೆಯಲ್ಲಿ ಮೊದ್ಲಿಂದ ಚಿಕ್ಕ ವಯಸ್ಸಿಂದಾನು ಅವ್ರು ಅಕ್ಕಿ ಇಟ್ಟಿದ್ದಾರೆ, ಆವಾಗಿಂದಾನು ತುಂಬಾ ಒಳ್ಳೆ ಅಕ್ಕಿ ಇಟ್ಟಿದ್ದಾರೆ ರವಿಯವರು. ಅವರು ಸಿಟಿ ಟೂರ್ನಮೆಂಟ್ ನಲ್ಲೆಲ್ಲ ಪಾರ್ಟಿಸಿಪೇಟ್ ಆಗ್ತಾ ಇದ್ರು. ಅವಾಗ ನಾವು ಅವ್ರ ಮನೆಯಲ್ಲಿ ಹೋಗಿ ಅಕ್ಕಿ ಎಲ್ಲ ಆಡಿಸಿರೋದು ಎಲ್ಲ ನೋಡಿದೀನಿ, ತುಂಬಾ ಚೆನ್ನಾಗಿ ಆಗ್ತಾ ಇತ್ತು ಅಕ್ಕಿ. ಸಿಟಿ ಟೂರ್ನಮೆಂಟ್ ನಲ್ಲಿ ಸ್ವಲ್ಪ ಅವ್ರಿಗೂ ರೆಫ್ರಿ ಆ ಕಡೆಯಿಂದ ಬರಬೇಕು, ಅದಕ್ಕೆ ಕಡಿಮೆ ಜನಕ್ಕೆ ಅವರು ಇದು ಕೊಡ್ತಾ ಇದ್ರು ಚಾನ್ಸ್. ಅದಕ್ಕೋಸ್ಕರ ಒಂದು ಸ್ಟ್ಯಾಂಡ್ ತಗೊಂಡು ಒಟ್ಟೂರು ಟೂರ್ನಮೆಂಟ್ ನಲ್ಲಿ ರವಿ ಅವರು ನಾನು ನಡೆಸ್ಬೇಕು, ಇಲ್ಲಿ ಎಲ್ಲರಿಗೂ ಒಂದು ಚಾನ್ಸ್ ಅವಕಾಶ ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಟ್ಟೂರು ಟೂರ್ನಮೆಂಟ್ಸ್ ನಡೆಸ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಅವ್ರಿಗೆ ಒಂದು ಜೋರಾಗಿ ಕ್ಲಾಸ್ ಮಾಡಬೇಕು ಅವ್ರಿಗೆ, ಮತ್ತೆ ಅವ್ರಿಗೆ ಸ್ಟೇಜ್ ಮೇಲೆ ನೋಡ್ಬೇಕಂತ ನಾನು ಕೇಳಿ. ಆ ತರ ನಡೆಸ್ಬೇಕಂದ್ರೆ ತುಂಬಾನೇ ಕಷ್ಟ ಆಗತ್ತೆ, ಒಂದು ಐವತ್ತು ಜನಕ್ಕೆ ಸೇರಿ ರವಿ ಅವರು ಸ್ಟೇಜ್ ಮೇಲೆ ಬರ್ಬೇಕಂತ ಕೇಳ್ಕೊಳ್ತೀನಿ. ಅವರು ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ, ಗುರು ಅಂತಾರೆ ಅವ್ರಿಗೆ, ಅವ್ರು ಹಳೆ ಶೋಕರ್ ಆ ಬೇಸಿಸ್ ಮೇಲೆ ಅವ್ರು ಗುರು ಇರ್ತಾರೆ. ಸೊ ಇವಾಗ ನಾವೇನ್ ನೋಡ್ತಾ ಇದೀವಿ ರೀಸೆಂಟ್ ಆಗಿ ಅಂದ್ರೆ, ಆ ಗುರು ಜೊತೆನಲ್ಲಿ ಇರೋರು ಶಿಷ್ಯ, ಗುರುಗೆ ಶಿಷ್ಯ ಬೇಜಾನ್ ಸಪೋರ್ಟ್ ಇದ್ದಾರೆ. ಸೊ ಅದೊಂದು ಹೆಸರು ತುಂಬಾ ಬೆಳೆಯುತ್ತೆ ಮುಂದ್ಗಡೆ. ಅದಕ್ಕೆ ಶಿಷ್ಯ ಯಾರಂತ ಗೊತ್ತಿರಬೇಕು ನಿಮ್ಗೆ, ಸ್ಟೇಜ್ ಮೇಲೆ ಕರೀತೀನಿ ನೋಡಿ, ಹದಿನ ಅವ್ರಿಗೆ ಬರ್ಬೇಕು ಜೋರಾಗಿ, ಇಬ್ಬರಿಗೆ ಸಂಬಂಧ ಮಾಡಕ್ಕೆ ಶರ್ವಣ ಸಾರ್ಗೆ ಕರಿತೀನಿ, ಒಂದು ಸಂಬಂಧ ಮಾಡಬೇಕು ಇಬ್ಬರಿಗೆ ಸಹ. ಶರ್ವಣ ಸಾರ್ಗು ತುಂಬಾ ಸಪೋರ್ಟ್ ಇದೆ ಟೂರ್ನಮೆಂಟ್ ನಲ್ಲಿ, ಅದಕ್ಕೆ ಶರ್ವಣ ಸಾರು ಸೇಫ್ ಮೇಲೆ ಬರ್ಬೇಕಂತ ಕೇಳ್ಬಿಡ್ತೀನಿ. ಶರ್ವಣ ಸಾರು ಮೊದ್ಲಿಂದಾನು ಅಷ್ಟೇ ನಮಗೆವರೆಗೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇದು ವರ್ಲ್ಡ್ ಕಪ್ ಟೂರ್ನಮೆಂಟ್ ತುಂಬಾ ಮುಂಚೆಯಿಂದಾನು ಆ ತರನೇ ನಡೀತಾ ಇದೆ, ಫ್ಯೂಚರ್ ನಲ್ಲಿನೂ ಹಂಗೆ ಬೇಜಾನ್ ಬೆಳಿಲಿ ಅಂತ ಕೇಳ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.